ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಮುದಾಯಗಳ ಸಮಾವೇಶ ಐತಿಹಾಸಿಕವಾಗಿ ಹೊರಹೊಮ್ಮಲಿದೆ. ಪರಿಶಿಷ್ಟ ಜಾತಿಯ ಎಡ, ಬಲ, ಲಂಬಾಣಿ, ಬೋವಿ ಸೇರಿದಂತೆ ಉಪಜಾತಿಗಳು ಜನರು ಭಾಗವಹಿಸಲಿದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ತಿಳಿಸಿರುತ್ತಾರೆ. ಎಲ್ಲರೂ ರೆಡಿಯಾಗಿಬಿಡಿ, 90ನೇ ದಿವಸ ಇದೆ. ನಾನು ಕೆಪಿಸಿಸಿ ನಲ್ಲಿ ಒಂದು ಬೋರ್ಡ್ ಹಾಕಿದ್ದೆ, ದಿವಸ ಒಂದು ಶೀಟ್ ತೆಗಿತಾ ಇದ್ದೆ, ಕೌಂಟ್ ಡೌನ್. ಈಗ ನಿಮ್ಮಲ್ಲಿ ಒಂದು ಹಾಕ್ಬೇಕು. ಅದಕ್ಕಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅನೇಕ ನ್ಯೂನತೆಗಳನ್ನ ಅವುಗಳ ವಿರುದ್ಧ ಹೋರಾಟ ಮಾಡತಕ್ಕಂತ ಮನಸ್ಥಿತಿ ಇರುವಂತ ನಾಯಕ ನಮ್ಮ ಸತೀಶ್ ಜಾರಕಿಹೊಳಿ. ಅದನ್ನ ನಾನು ತಮ್ಮೆಲ್ಲರ ಪರವಾಗಿ, ಜಿಲ್ಲಾ ಕಾಂಗ್ರೆಸ್ಸಿನ ಪರವಾಗಿ, ಮೂರು ಜಿಲ್ಲೆಯ ಅಧ್ಯಕ್ಷರ ಪರವಾಗಿ ನಾನೇ ಅವರನ್ನ ಸ್ವಾಗತ ಮಾಡಿಬಿಡ್ತೀನಿ. ಇಲ್ಲ ನೀನ್ ಫಾರ್ಮಲ್ ಆಗಿ ಮಾಡಬಹುದು. ಉದ್ದೇಶ ಹೆಚ್ಚಿಗೆ ಹೋಗದೆ ಉದ್ದೇಶವನ್ನ ಕೊಡ್ಬಹುದು ಅನ್ನೋ ಕಾರಣಕ್ಕಾಗಿ ನಾವು ಈ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. 51 ಕ್ಷೇತ್ರಗಳಲ್ಲಿ ಮೀಸಲಾತಿ ಇದೆ, ಎಸ್ ಸಿ ಎಸ್ ಟಿ ಎರಡು ಸೇರಿದ್ರೆ 51 ಮೀಸಲಾತಿ ಇದೆ. ಆದ್ರೆ ಬೇರೆ ಕ್ಷೇತ್ರಗಳಲ್ಲಿ ಎಸ್ ಸಿ ಎಸ್ ಟಿಗಳಿದ್ದಾರಲ್ಲ, ಜನರಲ್ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಹೆಚ್ಚು ಜನ ಎಸ್ ಸಿ ಎಸ್ ಟಿಗಳಿದ್ದಾರಲ್ಲ, ಅವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸೋದು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರಿಯಾಗಿರ್ಬೇಕು, ಅದನ್ನ ಸಂದೇಶ ನಾವು ಕಳಿಸ್ಬೇಕು. ಅದಕ್ಕಾಗಿ ಬಹಳ ಜನ ಹೇಳಿದ್ರು ಎಲ್ಲಿ ಮಾಡಬೇಕು, ಏನು, ಯಾವಾಗ ಮಾಡಬೇಕು, ಇದೆಲ್ಲ ಬಹಳ ಚರ್ಚೆ ಆಗಿದೆ. ಸುಮ್ಮನೆ ಒಂದೇ ದಿವಸದಲ್ಲಿ ಮಾಡಿದ್ದಲ್ಲ. ಚಿತ್ರದುರ್ಗದಲ್ಲಿ ಯಾಕೆ ಆರಿಸಿಕೊಂಡ್ವಿ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದಿಂದ ಬಹಳ ಜನ ಬರೋದಕ್ಕೆ ಬೆಂಗಳೂರಿಗೆ ತೊಂದರೆ ಆಗುತ್ತೆ, ಕಷ್ಟ ಬಿದ್ದುಕೊಂಡು ಬರ್ತಾರೆ, ಬೆಂಗಳೂರು ಒಳಗಡೆನೆ ಬಿಡೋದಿಲ್ಲ ಪೊಲೀಸ್ನವರು, ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಆಚೆ ಚೌಕಟ್ಟಿನಲ್ಲಿ ಅಲ್ಲಿ ನಿಲ್ಲಿಸ್ತಾರೆ. ಬಸ್ಗಳಿಂದ ಅವ್ರು ಹಂಗೆ ಕುತ್ಕೊಂಡು ಬಸ್ಸಿಂದ ಹಂಗೆ ವಾಪಸ್ ಹೋಗ್ತಾರೆ. ಅನೇಕ ಬಾರಿ ಇಂಥದ್ದಾಗಿದೆ, ನಾನು ಬಹಳಷ್ಟು ಅನುಭವಿಸಿದ್ದೇನೆ. ಕೆಲವು ಸಂದರ್ಭದಲ್ಲಿ ಬಂದು ಬಸ್ಸಲ್ಲೇ ಕೂತಿರ್ತಾರೆ, ಒಳಗಡೆ ಇಳಿಯೋದಕ್ಕೆ ಹೋಗೋದಿಲ್ಲ ಅವರು, ಯಾಕೆಂದ್ರೆ ಇಳಿದು ಒಂದು ಎಷ್ಟೋ ದೂರ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ನಿಲ್ಲಿಸ್ತಾರೆ ಬಸ್ಗಳನ್ನ. ಅದಕ್ಕೆ ನಾವೆಲ್ಲ ಯೋಚನೆ ಮಾಡಿ ಉತ್ತರ ಕರ್ನಾಟಕದವರಿಗೆ ಅನುಕೂಲ ಆಗುತ್ತೆ, ನಮಗೂ ಕೂಡ ಆಗುತ್ತೆ ಮಧ್ಯ ಕರ್ನಾಟಕ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಯಾವಾಗ ಮಾಡಬೇಕು? ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಂತ ತಮಗೆಲ್ಲ ಆಹ್ವಾನ ನೀಡಲಿಕ್ಕೆ ನಾವೆಲ್ಲ ಗಣ್ಯರು ಇಲ್ಲಿ ಬಂದಿದ್ದೇವೆ. ಅದು ಎಸ್ ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಟ್ಟಾಗಿ ಮಾಡುವಂತ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಮಾವೇಶ. ಈ ಸಮಾವೇಶದಿಂದ ನಮ್ಮ ಬರುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬಬೇಕು ಮತ್ತು ಈ ಸಮುದಾಯವನ್ನ ಜಾಗೃತಿಗೊಳಿಸ್ಬೇಕಂತ ಉದ್ದೇಶದಿಂದ
ನಾವು ಸಭೆಯಲ್ಲಿ ಮಾಡ್ತಾ ಮೊದಲು ಬೇರೆ ಬೇರೆ ಮಾಡ್ಬೇಕಂತ ಉದ್ದೇಶ ಇತ್ತು, ಎಸ್ ಸಿ ಬೇರೆ ಎಸ್ ಟಿ ಬೇರೆ ಅಂತ. ಆದ್ರೆ ಈಗೆಲ್ಲ ನಾವು ಮತ್ತೆ ಕೂಡುವಂತ ಒಗ್ಗಟ್ಟ ಆಗುವಂತ ಒಂದು ಕಾಲ ಬಂದಿದೆ. ಹೀಗಾಗಿ ನಾವು ಒಗ್ಗಟ್ಟಾಗಿ ಹೋಗೋಣ ಅಂತ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಒಟ್ಟಾಗಿ ಮಾಡ್ತಾ ಇದ್ವಿ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಎಲ್ಲ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ತಾವು ಹೆಚ್ಚಿನ ಸಿಕ್ಕಲ್ಲಿ ತಮ್ಮ ಕಾರ್ಯಕರ್ತರನ್ನು ಅಲ್ಲಿ ಕಳಿಸಿಕೊಡುವ ಮೂಲಕ ಸಭೆಯನ್ನ ಯಶಸ್ವಿ ಮಾಡಬೇಕು. ಬಹುಶಃ ಸಭೆಗೆ ರಾಹುಲ್ ಜಿ ಅವರು, ನಮ್ಮ ರಾಷ್ಟ್ರಾಧ್ಯಕ್ಷ ಖರ್ಗೆ ಜಿ ಅವರು, ಇನ್ನು ಅನೇಕ ನಾಯಕರು ಆ ಸಭೆಯಲ್ಲಿ ಖಂಡಿತವಾಗಿ ಬರ್ತಾರೆ. ಮತ್ತು ಅಲ್ಲಿ ಹಲವಾರು ನಮ್ಮ ಮುಂದೆ ಇರುವಂತಹ ಸವಾಲುಗಳಿದೆ. ಹಿಂದೆ ಸಿದ್ದರಾಮಯ್ಯ ಮಾಡಿದಂತ ಸರ್ಕಾರದ ಹಲವಾರು ಸೌಲಭ್ಯಗಳು ಇವತ್ತು ಕಡಿತಗೊಳಿಸಲಾಗಿದೆ, ಅವರು ಸ್ಥಗಿತಗೊಳಿಸಲಾಗಿದೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಯಾಕೆಂದ್ರೆ ಬೇರೆ ಪಕ್ಷದಲ್ಲಿ ಇರುವಂತಹ ನಮ್ಮ ಬಂಧುಗಳಿಗೆ ಹೇಳಬೇಕಾಗಿದೆ, ಕಾಂಗ್ರೆಸ್ ಪಕ್ಷ ಇದ್ರೆ ಯಾವ ರೀತಿ ಅನುಕೂಲ ಇದೆ, ಕೇವಲ ಎಸ್ ಸಿ ಎಸ್ ಟಿಗೆಲ್ಲ ಎಲ್ಲ ವರ್ಗಕ್ಕೆ, ರೈತ ಸಮುದಾಯ ಇರ್ಬೋದು, ವಿದ್ಯಾರ್ಥಿ ಸಮುದಾಯ ಇರ್ಬೋದು, ಇತರ ಜನಗಳಿಗೆ ಕೂಡ ಸಿದ್ದರಾಮಯ್ಯ ಕೊಟ್ಟಂತ ಸೌಕರ್ಯಗಳು ಈಗ ಯಾಕೆ ಸ್ಥಗಿತ ಆಗಿದೆ, ಅದ್ರ ಬಗ್ಗೆ ಬೆಳಕು ಚೆಲ್ಲುವಂತ ಚರ್ಚೆ ಚಿತ್ರದುರ್ಗ ಆಗ್ಬೇಕಂತ. ಹಲವಾರು ನೀರಾವರಿ ಯೋಜನೆ ಇರ್ಬೋದು, ಇನ್ನು ಸೌಕರ್ಯಗಳಿರ್ಬೋದು, ಸವಲತ್ತುಗಳಿರ್ಬೋದು, ಮತ್ತೆ ನಮ್ಮ ಸರ್ಕಾರ ಬಂದ್ರೆ ಖಂಡಿತವಾಗಿ ಅವನು ಮತ್ತೆ ನಾವು ಮುಂದುವರಿಸ್ಬೋದು, ಜಾರಿಗೆ ತರಬೇಕು ಅಂತ ಹಲವಾರು ಸಂದೇಶಗಳನ್ನ ಕೊಡಬೇಕಾಗಿದೆ. ಮತ್ತು ನಾವು ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹೊಸ ಕಾರ್ಯಕ್ರಮ ಏನ್ ಕೊಡ್ತೀವಿ, ಹೊಸ ಕಾರ್ಯಕ್ರಮ ಏನ್ ನಮ್ದು, ಹಿಂದೆ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಸುಮಾರು 150 ಭರವಸೆಗಳನ್ನು ಕೊಟ್ಟಿದ್ವಿ, ಅದರಲ್ಲಿ ಹೆಚ್ಚು ಕಮ್ಮಿ ಅದನ್ನು ಪೂರೈಸುವಂತ ಪ್ರಯತ್ನ ಮಾಡಿದ್ದೇವೆ. ಮತ್ತೆ ಈ ಸಾರಿ ಹೊಸ ಕಾರ್ಯಕ್ರಮ ಏನು, ಹಿಂದಿನ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು, ಸೊ ಎಲ್ಲ ಚರ್ಚೆ ಮಾಡಲಿಕ್ಕೆ ಮತ್ತು ಒಂದೇ ವೇದಿಕೆಯಲ್ಲಿ ತರಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ತಾವೆಲ್ಲ ದಯವಿಟ್ಟು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಿಂದ ಮೈಸೂರು ಇರ್ಬೋದು, ಚಾಮರಾಜನಗರ, ಮಂಡ್ಯ ಇರ್ಬೋದು, ಮಡಿಕೇರಿ ಇರ್ಬೋದು, ಹಾಸನ ಇರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಂದಿದ್ದೇನೆ.